ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಕನ್ನಡ ಮಿತ್ರ. ಇವತ್ತಿನ ಕನ್ನಡ ಪತ್ರಿಕೆಗಳು ದಿನಪತ್ರಿಕೆಗಳಿಗೆ ಬಂದಿರುವ ಮುಖ್ಯವಾಣಿಯಲ್ಲಿ ಏನು ವಿಶೇಷಗಳು ಏನಿದೆ ಅಂತ ನೋಡೋಣ. ಮೊದಲನೇದಾಗಿ ಸಂಯುಕ್ತ ಕರ್ನಾಟಕ ತಾರಕ ಪ್ರಚಾರ ತಾರಾ ಮೆರುಗು ಅಂತ ಬಂದಿದೆ. ಇದರಲ್ಲಿ ಮುಖ್ಯವಾಗಿ ಅವಮಾನ ತಕ್ಕ ಬಹುಮಾನ ಅಂತ ಇನ್ನೊಂದು ಶೀರ್ಷಿಕೆ ಕೊಟ್ಟಿದ್ದಾರೆ. ಇಲ್ಲಿ ಕೈನತೂರು ಯುವ ಗೇರ್ ಸರ್ಕಾರ ಅಂತ ವ್ಯಂಗ್ಯವಾಡಿದ್ದಾರೆ. 1.5 ಲಕ್ಷ ಕೋಟಿ ಲೂಟಿ ಪ್ರಿಯಾಂಕಾ ಮತ್ತೆ ಆರೋಪ ಮಾಡಿದ್ದಾರೆ. ಬ್ಲ್ಯಾಕ್ ಟೀ ಎಳನೀರು ಕುಡಿತ ಜನನಾಯಕಿ ಅಂತ ಬಂದಿದೆ. ಕಾಂಗ್ರೆಸ್ ಮತಯಾಚನೆ ಟೈಮ್ ಸಮಯದಲ್ಲಿ ಇದು ಪ್ರಿಯಾಂಕಾ ಗಾಂಧಿ ಅವರು ಮಾಡಿರೋದು. ಜೆಇಇ 43 ಮಂದಿಗೆ ಶೇಕಡ 100ರಷ್ಟು ಅಂಕ ಬಂದಿದೆ ಪರೀಕ್ಷೆಯಲ್ಲಿ. ಮೊದಲ ದಿನ 33,036 ಮನೆ ಮತದಾನ ಅಂತ ಬಂದಿದೆ. ಕಳೆದ ಬಾರಿಗಿಂತ ಶೇಕಡ 68 ಜಪ್ತಿ ಅಂತ ಬಂದಿದೆ. ಪಟ್ಟು ಪಡೆದ ಕುಸ್ತಿ ಪಟುಗಳಿಗೆ ಬೆಂಬಲ ಅಂತ ಬಂದಿದೆ. ಇವರು ನಮ್ಮ ಪ್ರಿಯಾಂಕಾ ಗಾಂಧಿ ಹೋಗಿ ಅವ್ರು ಸಪೋರ್ಟ್ ಕೊಟ್ಟಿದ್ದಾರೆ. ಬೈಜೂಸ್ಗೆ ಇಡಿ ದಾಳಿ ಪಾಠ ಅಂತ ದಾಳಿಯ ಪಾಠ ಅಂತ ಕೊಟ್ಟಿದ್ದಾರೆ. ಭಾರಿ ಮಳೆ ಬಾಲಕಿ ಚರಂಡಿ ಪಾಲು ಅಂತ ಬಂದಿದೆ. ಇದು ಹೈದರಾಬಾದ್ನಲ್ಲಿ ನಡೆದಿದೆ. ಸಂಸದನಿಗೆ ಶಿಕ್ಷೆ ಅನರ್ಹತೆ ಭೀತಿ ಅಂತ ಬಂದಿದೆ. ಇಲ್ಲಿ ಇವತ್ತಿನ ಸಂಯುಕ್ತ ಕರ್ನಾಟಕದಲ್ಲಿ ಬಂದಿರುವ ವಿಶೇಷಗಳು. ಮುಂದಿನ ಪತ್ರಿಕೆ ನೋಡೋಣ. ಮುಂದಿನ ಪತ್ರಿಕೆ ಹೊಸ ಬದುಕಿನ ಆಶಯ ನಮ್ಮ ನಾಡು ಅಂತ ಬಂದಿದೆ. ಚುನಾವಣೆ ವಿಷಯವಾದಾಗ ಜಿಲ್ಲೆಯ ಜನರ ಸಮಸ್ಯೆ ವೈಯಕ್ತಿಕ ಟೀಕೆ ಗಲಭೆಗಳದೆ ಚರ್ಚೆಯಾಗುತ್ತದೆ. ಮಲೆನಾಡಿನ ಜ್ವಲತೆ ಸಮಸ್ಯೆ ಬಗೆಹರಿಸುವುದೆಂದು ಅಂತ ದೆಂತು ಅಂತ ಇಲ್ಲಿ ಕೇಳಿದ್ದಾರೆ. ಇವು ಚುನಾವಣೆ ಪ್ರಚಾರ ವಿಷಯಗಳಲ್ಲವೇ ಅಂತ ಪತ್ರಿಕೆ ಸಂಪಾದಕರು ಕ್ವಶನ್ ಮಾಡಿದ್ದಾರೆ. ಜಿಲ್ಲೆಯಲ್ಲಿ ಇಂದು ಖರ್ಗೆ ಅಂತ ಬಂದಿದೆ. ಶಿವಮೊಗ್ಗದ ಎಚ್ಸಿ ಯೋಗೇಶ್ ಪರವಾಗಿ ತೊರಬಗದಲ್ಲಿ ಮಧು ಬಂಗಾರಪ್ಪ ಪ್ರಚಾರ ಮಾಡಲಿದ್ದಾರೆ ಅಂತ ಬಂದಿದೆ. ಪ್ರಧಾನಿ ಮೋದಿ ಸಮಾವೇಶ ಆನೂರಿನಲ್ಲಿ ವೇದಿಕೆ ನಿರ್ಮಾಣಕ್ಕೆ KSE ಭೂಮಿ ಪೂಜೆ ಅಂತ ಕೊಟ್ಟಿದ್ದಾರೆ. ಬಿಜೆಪಿ ಪಕ್ಷೇತರ ಅಭ್ಯರ್ಥಿ ಮುಖಾಮುಖಿ ಬೆಂಬಲಿಗರ ಘೋಷಣೆ ಮಹಾಪುರ ಅಂತ ಬಂದಿದೆ. ಇದು ಶಿಕಾರಿಪುರದಲ್ಲಿ ನಡೆದಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳ ಕಾರ್ಯಾಚರಣೆ ಸೆರೆಸಿಕ್ಕ ಚಿರತೆ ಅಂತ ಬಂದಿದೆ. ಸೊರಬದಲ್ಲಿ ಸಿಕ್ಕಿದೆ ಇದು. ಇದು ಇವತ್ತಿನ ನಮ್ಮ ನಾಡು ಪತ್ರಿಕೆಯಲ್ಲಿ ಬಂದಿರುವ ವಿಶೇಷಗಳು. ಮುಂದಿನ ಪತ್ರಿಕೆ ನೋಡೋಣ. ಮುಂದಿನ ಪತ್ರಿಕೆ ಪ್ರಜಾಪ್ರಗತಿ. ವಿದ್ಯಾರ್ಥಿಗಳನ್ನು ಕೈಬೀಸಿ ಕರೆಯುತ್ತಿರುವ ವಿದ್ಯಾ ಪ್ರಗತಿ ಶಿಕ್ಷಣ ಮೇಳ. 40ಕ್ಕೂ ಅಧಿಕ ಶಿಕ್ಷಣ ಸಂಸ್ಥೆಗಳ ಭಾಗಿ ಸಾವಿರಾರು ವಿದ್ಯಾರ್ಥಿಗಳು ವೀಕ್ಷಣೆ ಇಂತ ತೆರೆ ಅಂತ ಬಂದಿದೆ. ಕ್ಷೇತ್ರದ ಅಭ್ಯರ್ಥಿಗಾಗಿ ಬಿಜೆಪಿಗೆ ಮತ ನೀಡಿ ಪ್ರಚಾರದಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮನವಿ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಚರಂಡಿ ಮುಳುಗಿ ಬಾಲಕ ಸಾವು ಮುತ್ಯಕೂಪವಾಗಲಿವೆ ಚರಂಡಿಗಳು ಅಂತ ಬಂದಿದೆ. ಕುಮಾರಸ್ವಾಮಿ ಸಿಎಂ ಆಗಲು ಕೊಡುಗೆ ನೀಡಿ ನೆಲಮಂಗಲ ಅಭ್ಯರ್ಥಿ ಪರ ಮತಯಾಚಿಸಿದ HDD. ಕಾಂಗ್ರೆಸ್ ಭದ್ರಕೋಟೆ ಈಗ ಹೈವೋಲ್ಟೇಜ್ ಕ್ಷೇತ್ರ ಅಂತ ಬಂದಿದೆ. ಅಲ್ಲಿ ಶಾಸಕ ಶಿವಶಂಕರ್ ರೆಡ್ಡಿ ಗೆಲುವಿನ ಕುದುರೆ ಕಟ್ಟಿಹಾಕಲು ಪಕ್ಷೇತರ ಪೈಪೋಟಿ ಅಂತ ಬಂದಿದೆ ಚಿಕ್ಕಬಳ್ಳಾಪುರದಲ್ಲಿ. ಇದು ರಾಜ್ಯದಲ್ಲಿ ಮೋದಿ ಮಿಂಚು ಉತ್ತರ ಕರ್ನಾಟಕದ ಬೆಂಗಳೂರು ಮೋದಿ ಸಂಚ ಪ್ರಚಾರ ಅಂತ ಬಂದಿದೆ. ಸ್ಪರ್ಧಾ ಕಣದಲ್ಲಿ 18 ಅಭ್ಯರ್ಥಿಗಳು ಅಂತ ಬಂದಿದೆ. ಇದು ಗೌರಿಬಿದನೂರು ಕ್ಷೇತ್ರದಲ್ಲಿ. ಇದು ಇವತ್ತಿನ ಪ್ರಜಾಪ್ರಗತಿಯಲ್ಲಿ ಬಂದಿರುವ ವಿಶೇಷಗಳು. ಮುಂದಿನ ಪತ್ರಿಕೆ ನೋಡೋಣ. ಮುಂದಿನ ಪತ್ರಿಕೆ ಆಂದೋಲನ. ಮನೆಯಿಂದಲೇ ಮತದಾನ ಶುರು. 954 ಮಂದಿ 80 ವರ್ಷದ ಮೇಲ್ಪಟ್ಟವರು ವಿಶೇಷ ಚೇತನದಿಂದ ಹಕ್ಕು ಚಲಾವಣೆ ಅಂತ ಬಂದಿದೆ. ಮೈಸೂರಿನಲ್ಲಿ ಧಾರಾಕಾರ ಮಳೆ ಅಂತ ಬಂದಿದೆ. ಇದು ಮುಖ್ಯವಾಣಿಯಲ್ಲಿ ಕೊಟ್ಟಿರುವ ಜನಾಂದೋಲನ ಪತ್ರಿಕೆಯ ವಿಶೇಷಗಳು. ಮುಂದಿನ ಪತ್ರಿಕೆ ನೋಡೋಣ. ಮುಂದಿನ ಪತ್ರಿಕೆ ಹೊಸ ದಿಗಂತ. ಬೆಂಗಳೂರಿನಲ್ಲಿ 5 ಕಿಲೋಮೀಟರ್ ಭರ್ಜರಿ ರೋಡ್ ಶೋ, ಮೋದಿ ಸಂಚಲನ ಅಂತ ಬಂದಿದೆ. ಕಟ್ಟಗಳ ಮೇಲೆ ನಿಂತ ಜನ ಅಂತ ಬಂದಿದೆ. ಕೆಲವೆಡೆ ನಡೆದೇ ಸಾಗಿದ ಪಿ ಎಂ ಅಂತ ಬಂದಿದೆ. ಮನೋಜ್ ಕುಮಾರ್ ಮಾಹಿತಿ. ಶೇಕಡ 50ರಷ್ಟು ನೀತಿ ಸಂಹಿತೆ ಪ್ರಕರಣದಲ್ಲಿ ಶಿಕ್ಷೆ ಅಂತ ಬಂದಿದೆ. 302 ಕೋಟಿ ಮೌಲ್ಯದ ವಸ್ತು ವಶ ಅಂತ ಬಂದಿದೆ. 80 ವರ್ಷ ಮೇಲ್ಪಟ್ಟವರಿಂದ ಮತದಾನ ಆರಂಭ ಅಂತ ಬಂದಿದೆ. ಅಪರಾಧದಲ್ಲಿ ತೊಡಗಿರುವ ಮಹಿಳೆಯರ ಪತ್ತೆಗೆ ಈ ಕ್ರಮ. ರಾತ್ರಿ ಪಾಳಕ್ಕೆ ಮಹಿಳಾ ಪೊಲೀಸ್ ಅಂತ ಬಂದಿದೆ. ಪ್ರತಿ ಚೆಕ್ಪೋಸ್ಟ್ನಲ್ಲಿ ಇಬ್ಬರು ಅಧಿಕಾರಿ ಅಂತ ಬಂದಿದೆ. ದೇಶದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಉಳಿಸಿ ಶಾ ಅಭಿವೃದ್ಧಿಗಾಗಿ ಬಿಜೆಪಿ ಗೆಲ್ಲಿಸಿ ಅಂತ ಬಂದಿದೆ. ಭಾರಿ ಜನ ಬೆಂಬಲ ಬಿಜೆಪಿ ಗೆಲುವಿಗೆ ಸಾಕ್ಷಿ ಅಂತ ಹೇಳಿದ್ದಾರೆ. ಈ ಮಂಗಳೂರಿನಲ್ಲಿ ನಡೆದಿರೋದು. ಬೈಜೂಸ್ ಇಡಿ ದಾಳಿ ಅಂತ ಬಂದಿದೆ. ರಾಹುಲ್ ಅರ್ಜಿ May 2ಕ್ಕೆ ಮುಂದೂಡಿಕೆ ಅಂತ ಬಂದಿದೆ. ಮೀಸಲು ಶಕ್ತಿವಂತರ ಪಾಲಾಗದಿರಲಿ ಅಂತ ಇಲ್ಲಿ ಹೇಳಿದ್ದಾರೆ.
ಬುಟ್ಟಿಯಲ್ಲಿನ ಹಣ್ಣು ಸಾಮಾನ್ಯವಾಗಿ ಹಂಚಿಕೆಯಾಗಬೇಕು, ವತಿರಾಜ್ ಮೀಸಲು ಶಕ್ತಿವಂತರ ಪಾಲಾಗದಿರಲಿ ಅಂತ ಹೇಳಿದ್ದಾರೆ. ಮಾದಿಗರ ಅತಿ ಸಂತ್ರಸ್ತ ಸಮುದಾಯ ಅಂತ ಬಂದಿದೆ. ವಿಶ್ವಸಂಸ್ಥೆಯಲ್ಲಿ ಪ್ರಸಾರ, ಮೋದಿಯವರ ಬಾನುಲಿ ಕಾರ್ಯಕ್ರಮ, 100ನೇ ಮನ್ ಕಿ ಬಾತ್ ಇಂದು ಅಂತ ಬಂದಿದೆ. ಹುತಾತ್ಮ ದೀಪಕ್ ಸಿಂಗ್ ಪತ್ನಿ ಈಗ ಲೆಫ್ಟಿನೆಂಟ್ ಅಂತ ಬಂದಿದೆ. ಇದು ಹೊಸ ದಿಗಂತದಲ್ಲಿ ಬಂದಿರೋ ವಿಶೇಷಗಳು. ಮತ್ತೊಮ್ಮೆ ಉದಯವಾಣಿ ಮುಂದಿನ ಪತ್ರಕ್ಕೆ, ಮಹಾಸಾಧಕರ ನಿಂದನೆ, ಕೈ ಮುಖಂಡರ ಸಾಧನೆ, ಅಂಬೇಡ್ಕರ್ ಸಾರ್ವರ್ಗನ್ ಬಿಡದ ಕಾಂಗ್ರೆಸ್ ಮೋದಿ ಅಂತ ಬಂದಿದೆ. ಇದರಲ್ಲಿ ಈ ಬಾರಿಯ ನಿರ್ಧಾರ ಬಹುಮತದ ಬಿಜೆಪಿ ಸರ್ಕಾರ ಅಂತ ಹೇಳಿದ್ದಾರೆ. ಲಿಂಗಾಯತ ಸಮುದಾಯವನ್ನು ಕಾಂಗ್ರೆಸ್ ಅವಮಾನ ಮಾಡಿದೆ ಅಂತ ಪ್ರಚಾರ ಸಭೆಯಲ್ಲಿ ಬಿಜೆಪಿಯವರು ಆರೋಪ ಮಾಡಿದ್ದಾರೆ. ರಾಜ್ಯದ ವರ್ಚಸ್ಸಿಗೆ ಧಕ್ಕೆ, ಲಂಚವಿಲ್ಲದೆ ದಿಗಲ್ಲ ಕೆಲಸ ಪ್ರಿಯಾಂಕಾ, ಭ್ರಷ್ಟರಿಗೆ ಮತ ಹಾಕೋದೇ ಬೇಡ ಅಂತ ಇವರು ಕೂಡ ಜನ ಪ್ರಚಾರದ ಸಂದರ್ಭವಾಗಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಇಂದು ಮಾನದ ಮಾತಿನ ಧ್ಯಾನ ಅಂತ ಬೆಂಗಳೂರಿನಲ್ಲಿ ಮೋದಿ ವ್ಯಂಗ್ಯವಾಡಿದ್ದಾರೆ. ಇದು ಉದಯವಾಣಿಯಲ್ಲಿ ಬಂದ ವಿಶೇಷಗಳು. ಮುಂದಿನ ಪತ್ರಕ್ಕೆ ಪ್ರಜಾವಾಣಿ. ಪ್ರಜಾವಾಣಿಯಲ್ಲಿ ನೆಲೆ ಕಸಿದ ನೀರಾವರಿ, ಜಮೀನು ಮನೆ ಬಿಟ್ಟು ಸಂತ್ರಸ್ತರು ದಾಖಲೆ ತಪ್ಪದ ಅಲೆದಾಟ ಅಂತ ಬಂದಿದೆ. JDS ಅಭ್ಯರ್ಥಿಗೆ ಆಮಿಷ, ಪ್ರಕರಣ ಉಮೇದುವಾರಿಕೆ ಅನರ್ಹ ಭೀತಿಯಲ್ಲಿ ಸೋಮಣ್ಣ ಅಂತ ಬಂದಿದೆ. ರಾಷ್ಟ್ರೀಯ ಪುನರ್ವಸತಿ ನೀತಿ ಅನ್ವಯಿಸಿ ಅಂತ ಬಂದಿದೆ ಇಲ್ಲಿ. ಇದು ಇವತ್ತಿನ ಪ್ರಜಾವಾಣಿಯಲ್ಲಿರೋ ಮುಖ್ಯವಾಣಿಯಲ್ಲಿರೋ ವಿಶೇಷ. ಮುಂದಿನ ಪತ್ರಿಕೆ ನೋಡೋಣ. ಮುಂದಿನ ಪತ್ರಿಕೆ ವಿಶ್ವವಾಣಿ. ವಿಶ್ವವಾಣಿಯಲ್ಲಿ ವಿಧಾನಸಭಾ ಚುನಾವಣೆ, ಪ್ರಧಾನಿ ಮೋದಿ ಘೋಷವಾಕ್ಯ, ರಾಜ್ಯದ ಈ ಬಾರಿ ನಿರ್ಧಾರ ಬಹುಮತದ ಬಿಜೆಪಿ ಸರ್ಕಾರ ಅಂತ ಹೇಳಿದ್ದಾರೆ. ಇದೇ ಮೊದಲ ಬಾರಿಗೆ ಮನೆಯಿಂದ ಮತದಾನ ಪ್ರಕ್ರಿಯೆ ಆರಂಭ ಅಂತ ಬಂದಿದೆ. 80 ಮೀರಿದ ಹಿರಿಯರು ವಿಶೇಷ ಚೇತನಕ್ಕೆ May 6ರವರೆಗೆ ಮತದಾನ ಚಲಾಯಿಸುವ ಅವಕಾಶ ಅಂತ ಬಂದಿದೆ. ಇದು ವಿಶ್ವವಾಣಿಯಲ್ಲಿ ಬಂದಿರುವ ಮುಖ್ಯವಾಣಿಯಲ್ಲಿರುವ ವಿಶೇಷಗಳು. ಮುಂದಿನ ಪತ್ರಿಕೆ ನೋಡೋಣ. ಮುಂದಿನ ಪತ್ರಿಕೆ ವಿಜಯವಾಣಿ. ವಿಜಯವಾಣಿಯಲ್ಲಿ ಬೀದರ್ನಿಂದ ಬೆಂಗಳೂರಿನವರೆಗೆ ಮಿಂಚಿನ ಸಂಚಾರ, ಈ ಬಾರಿ ನಿರ್ಧಾರ ಸಂಪೂರ್ಣ ಬಹುಮತ ಬಿಜೆಪಿ ಸರ್ಕಾರ ಅಂತ ಘೋಷಣೆ ಮಾಡಿದ್ದಾರೆ. ರಾಜ್ಯದ ಪ್ರಚಾರ ಕಣದಲ್ಲಿ ಪ್ರಧಾನಿ ಮೋದಿ ಅಬ್ಬರ ಅಂತ ಕೊಟ್ಟಿದ್ದಾರೆ. IT ಕಂಪನಿಗಳ ನೇಮಕ ಇಲಾಖೆ ಅಂತ ಬಂದಿದೆ. ಇಂದಿನಿಂದ ಕೊಲ್ಲೂರು ದೇವಾಳ ಅಷ್ಟಬಂಧನ ಬ್ರಹ್ಮಕಲಶೋತ್ಸವ ಅಂತ ಬಂದಿದೆ. ರಾಜಧಾನಿಯಲ್ಲಿ ಮೋದಿ ಹಬ್ಬ ಅಂತ ಬಂದಿದೆ ಬೆಂಗಳೂರಿನಲ್ಲಿ. ಇದು ಇವತ್ತಿನ ವಿಜಯವಾಣಿ ಪೇಪರಲ್ಲಿರೋ ಮುಖ್ಯ ವಿಶೇಷಗಳು. ಮುಂದಿನ ಪತ್ರಿಕೆ ನೋಡೋಣ. ಮುಂದಿನ ಪತ್ರಿಕೆ ಕನ್ನಡಪ್ರಭ. ಕನ್ನಡಪ್ರಭದಲ್ಲಿ ಮೋದಿ ಮನ್ ಕಿ ಬಾತ್ ಇಂದು ಶತಕ ಅಂತ ಬಂದಿದೆ. ಮಾಸಿಕ ರೇಡಿಯೋ ಭಾಷಣ, 100ನೇ ಕಂತು ಇಂದು ಪ್ರಸಾರ. ದೇಶದ 4 ಲಕ್ಷ ಕಡೆ ಕೇಳಲು ಬಿಜೆಪಿ ವ್ಯವಸ್ಥೆ ಮಾಡಿದೆ ಅಂತ ಗೊತ್ತಾಗಿದೆ. ಮನೆಯಿಂದಲೇ ಮತ ಹಾಕಿದ 33,000 ಮಂದಿ ಅಂತ ಬಂದಿದೆ. ಬಿಜೆಪಿ ಪ್ರಣಾಳಿಕೆ ನಾಳೆ ಬಿಡುಗಡೆ ಅಂತ ಬಂದಿದೆ. ಮತ್ತೊಬ್ಬ ಸಂಸದಗೆ ಅನರ್ಹತೆ ಭೀತಿ ಅಂತ ಬಂದಿದೆ. ಜನರಿಗೆ ಹೊಸ ದೃಷ್ಟಿ ನೀಡಿದ ಮನ್ ಕಿ ಬಾತ್ ಅಂತ ಬಸವರಾಜ ಬೊಮ್ಮಾಯಿಯವರು ಹೇಳಿದ್ದಾರೆ, ಮುಖ್ಯಮಂತ್ರಿಯವರು. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.